ಎಸ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಶಾಸಕರು ಆರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇನ್ನು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಅಭಿಮಾನಿಗಳು ಜೊತೆ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ದಾರೆ ಈ ತರ ಹತ್ತಾರು ಕಾರ್ಯಕ್ರಮಗಳು ಮಹಿಳೆಯರದು ನಾನು ಮಾಡ್ತನೇ ಇದ್ದೀನಿ ಕುಮಕಾಲ 5 ವರ್ಷ ಆಯ್ತು 5 ವರ್ಷದಿಂದನು ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಮಹಿಳೆಯರಿಗೆ ನಾನು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತನೇ ಇದ್ದೀನಿ ನಾನು ಅಂತ ಕೋವಿಡ್ ಬಂದಾಗಲೂ ಅಷ್ಟೇನೆ ಬೇರೆ ಬೇರೆ ಇದ್ರಗೂ ಅಷ್ಟೇನೆ ಮಹಿಳೆಯರಿಗೆ ಇವತ್ತು ನಿಮ್ಮದೇಗೆ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಓಡಾಡ ಪರಿಸ್ಥಿತಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಇದೆ ಯಾವುದೇ ದೌರ್ಜನ್ಯಗಳು ಇಲ್ಲ ಯಾವುದೇ ದಬ್ಬಾಳಿಕೆಗಳು ಇಲ್ಲ ಯಾವುದೇ ತರ ಇಡೀ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಸರ್ ಈಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡದು ನಾವು ಕೂಡ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದೀವಿ ಸೋ ಜನ ಮತ್ತೊಮ್ಮೆ ಮಂಜಣ್ಣ ಅಂತಿದ್ದಾರೆ ಹಗಲು ರಾತ್ರಿ ನಾನು ದಿನಕ್ಕೆ 17 18 ಗಂಟೆಗಳ ಕಾಲ ಈ ಕ್ಷೇತ್ರ ಜನ ಸೇವೆ ಮಾಡ್ತಾ ಇದ್ದೀನಿ ನಾನು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾದ್ರೆ ಒಂದು ಕಾಮನ್ ಆಗಿ ಜನರತ್ರ ನಾನು ಕೇಳಪಡ್ತಾ ಇದ್ದಿದ್ದು ಮಂಜಣ್ಣ ಅವರು ಶಾಸಕರಲ್ಲ ನಮ್ಮ ಮನೆ ಮಗ ಅಂತ ಸೋ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನ ಜನರ ಪರವಾಗಿ ನಿಮ್ಮ ಕಡೆ ನಿಜವಾಗೂ ನಾನು ಯಾವುದೋ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ಸೋ ಜನ ಎಲ್ಲೇ ಹೋಗಲಿ ನಾನು ಯಾವ ಮೂಲೆಗೆ ಹೋಗಲಿ ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ರಿಸೀವ್ ಮಾಡ್ಕಂತಾರೆ ಈ ಸರ್ಕಾರ ಬದಲಾವಣೆ ತಕ್ಷಣ ಅದು ಅನುದಾನ ಕಡಿತಗೊಳಿಸಿರು ಈ ಬಿಜೆಪಿ ಸರ್ಕಾರ ನನಗೆ ಅಭಿವೃದ್ಧಿಗೆ ಅಡ್ಡಗಾಲ ಆಗ್ತು ನಿಜವಾಗೂ ಜನ ಇವರು ನನಗೆಲ್ಲ ತೊಂದರೆ ಆಗಿರೋದು ಈ ಕ್ಷೇತ್ರದ ಜನ 5 ಲಕ್ಷ ಮತದಾರರಿಗೆ ಇವರು ತೊಂದರೆ ಮಾಡಿದ್ದಾರೆ ಅದರಿಂದ ಜನ ಇದನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಸರಿಯಾದ ತಕ್ಕ ಪಾಠ ಕಲಿಸ್ತಾರೆ ಕೆಲವು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಟೆನ್ಷನ್ ಇದೆಯಾ ಎಕ್ಸಾಮ್ ಬರೆಯೋ ರೀತಿ ಏನಾದರೂ ಏನಾದರೂ ಒಂದು ಒತ್ತಡ ಅಥವಾ ಯಾವ ರೀತಿ ಅನಿಸ್ತಾ ಇದೆ ನಿಮಗೆ ಚುನಾವಣೆ ಬಂದದೆ ನನಗೇನು ವ್ಯತ್ಯಾಸನೇ ಕಂಡು ಬರಲ್ಲ ಹಿಂದೆ ಅವರೇನು ಹೆಂಗೆ ಸ್ಪಂದಿಸ್ತಾ ಇದ್ರು ನಾನೇನು ಸ್ಪಂದಿಸಿದ್ದೀನಿ ಇವತ್ತು ನಾನೊಬ್ಬ ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಹೆಂಗೆ ಸ್ಪಂದಿಸ್ಕೊಂಡು ಹೋಗ್ತಾ ಇದ್ದೀನಿ ಜನಗಳು ಅದೆಲ್ಲ ನೋಡಿದ್ದಾರೆ ಅಂತ ಖುಷಿ ಇದೆ 100ಕ್ಕೆ 100 ಈ ಜನ ಜೆ ಡಿ ಎಸ್ ಪಕ್ಷನ ಇವತ್ತು 100ಕ್ಕೆ 100 ಕೈ ಹಿಡಿತಾರೆ ಕಡೆಯದಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ಜನತೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಕಳೆದ ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಶಾಸಕನಾಗಿ ಮಾಡಿ ಕಳಿಸಿದ್ರಿ ನಾನು ಏನು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ದಾಸರಳ್ಳಿಗೆ ಅನುದಾನ ತಂದೆ ಅಭಿವೃದ್ಧಿ ಮಾಡಬೇಕು ಅಂತ ದಯಮಾಡಿ ಇದೊಂದು ನನಗೊಂದು ಅವಕಾಶ ಮಾಡಿಕೊಡಿ ನಾನು ಈ ಕ್ಷೇತ್ರದಲ್ಲಿ ನಾನು ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಯಲ್ಲಿ ಮೊನ್ನೆ ಸ್ಥಾನ ತರಬೇಕು ಅಂತ ಒಂದು ಒಂದು ಪಣ ತೊಟ್ಟಿ ಗುರಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೈ ಮುಗಿದು ನನ್ನ ಕ್ಷೇತ್ರದ ಜನತೆಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಶಾಸಕರು ಆರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇನ್ನು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಅಭಿಮಾನಿಗಳು ಜೊತೆ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದ್ದಾರೆ ನನಗೇನು ಚುನಾವಣೆ ಅಂತ ನಾನೇನು ಇದು ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾನು ಶಾಸಕನಾದ ಮೇಲೆ ಈ ತರ ಹತ್ತಾರು ಕಾರ್ಯಕ್ರಮಗಳು ಮಹಿಳೆಯರದು ನಾನು ಮಾಡ್ತಾನೇ ಇದ್ದೀನಿ ಇದೇನು ನಂದೇನು ಹೊಸದೇನಲ್ಲ ಇದೇನು ಚುನಾವಣೆ ಬಂದದೆ ಅಂತ ನಾನೇನು ಮಾಡ್ತಾ ಇಲ್ಲ ಇದು ನಾನು ಮಹಿಳೆಯವರಿಗೆ ನಾನು ಕುಮಕಾಲ 5 ವರ್ಷ ಆಯಿತು 5 ವರ್ಷದಿಂದನು ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಮಹಿಳೆಯವರಿಗೆ ನಾನು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ನಾನು ಅಂತ ಕೋವಿಡ್ ಬಂದಾಗಲೂ ಅಷ್ಟೇ ಬೇರೆ ಬೇರೆ ಇದ್ರಾಗೂ ಅಷ್ಟೇ ಮತ್ತು ಶಿಕ್ಷಕರ ದಿನಾಚರಣೆ ಮಹಿಳೆಯವ್ರನ್ನ ಕರೆದು ಮಹಿಳಾ ದಿನಾಚರಣೆ ಟೈಮ್ನಲ್ಲಿ ಪ್ರತಿ ವರ್ಷವೂ ಮಾಡ್ಕೊಂಬಂದಿದ್ದೀನಿ ಕೋವಿಡ್ ಬಂದಾಗೂ ಅಷ್ಟೇ ಮಹಿಳೆಯರಿಗೇನೆ ಕರೆದು ಆ ಕೋವಿಡ್ ಬಂದಂಥ ಸಮಯದಲ್ಲಿ ಅವ್ರಿಗೇನು ಮಾಡಬೇಕು ಮಾಡೋಂಥ ಕೆಲಸ ನಾನು ಮಾಡ್ಕೊಂಡೇ ಬಂದಿದ್ದೀನಿ ನಾನು ಮತ್ತು ಮಹಿಳೆಯರಿಗೆ ಮತ್ತು ನಾನು ಬಂದಾದಮೇಲೆ 4 ಮುಕ್ಕಾಲು 5 ವರ್ಷ ಆಯಿತು ನಾನು ಬಂದಾದಮೇಲೆ ಇವತ್ತು ಒಂದೇ ಒಂದು ಈ ಕ್ಷೇತ್ರದಲ್ಲಿ ಚೈನ್ ಸ್ನ್ಯಾಚಿಂಗ್ಗಳು ಇವತ್ತು ಕಮ್ಮಿ ಮುಂಚೆ ತಿಂಗಳಿಗೆ 25-30 ಚೈನ್ ಸ್ನ್ಯಾಚಿಂಗ್ ಆಗವು ನಾನು ಬಂದಮೇಲೆ 4 ಮಕ್ಕಳು 5 ವರ್ಷಕ್ಕೆ ಬರೀ 25-30 ಚೈನ್ ಸ್ನ್ಯಾಚಿಂಗ್ ಆಗಿದ್ದಾವೆ ಮಹಿಳೆಯವರಿಗೆ ಇವತ್ತು ನೆಮ್ಮದಿಯಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಓಡಾಡೋ ಪರಿಸ್ಥಿತಿ ಇವತ್ತು ನನ್ನ ಕ್ಷೇತ್ರದಲ್ಲಿದೆ ಯಾವುದೇ ದೌರ್ಜನ್ಯಗಳಿಲ್ಲ ಯಾವುದೇ ದಬ್ಬಾಳಿಕೆಗಳಿಲ್ಲ ಯಾವುದೇ ಥರ ಇಡೀ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರೇ ಸುರಕ್ಷಿತವಾಗಿದ್ದಾರೆ ಸರ್ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಏನು ಕಾರಣ
ಏನಿಲ್ಲ, ಇದು ನಾನು ಮಾಡ್ತಾನೆ ಇರ್ತೀನಲ್ಲ, ನಾನು ಚುನಾವಣೆ ಬಂದದೆ ಅಂತ ನಾನೇನು ಮಾಡ್ತಾ ಇಲ್ಲ. ನಾನು ಮಹಿಳೆಯರಿಗೆ ನಾನು ಆಗಿಂದಾಗಿ ನನ್ನ ಕಚೇರಿಯಲ್ಲೇ 1.5 ಸಾವಿರ ಜನ ಕೂರ್ಬೋದು. ಅಲ್ಲೂ ಸಹ ಪ್ರತಿ ವರ್ಷವೂ 1 ವರ್ಷಕ್ಕೆ 3-4 ನಾನು ಮಾಡ್ತಾ ಇದ್ದೆ. ಇತ್ತೀಚೆಗೆ ಈ ಒಂದು ನಾನು ಕಮ್ಮಿ ಆಗಿರೋದು ಈಗ 6-7 ತಿಂಗಳಿಂದ ಈಚೆಗೆನೆ, ಮುಂಚೆ 3 ತಿಂಗಳಿಗೆ 1-6 ತಿಂಗಳು ನಡೀತಾನೆ ಇರೋದು. ಇದು ಇವತ್ತು ಮಹಿಳೆ ಆಮೇಲೆ ಮಹಿಳಾ ದಿನಾಚರಣೆ ಇದೆಯಲ್ಲ, ಆ ಇದರಲ್ಲಿ ಮಾಡಿರಲಿಲ್ಲ. ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ಆ ಪ್ರಯುಕ್ತ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀನಿ. ಸರ್, ಈಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ತುಂಬ ದೊಡ್ಡದು, ನಾವು ಕೂಡ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀವಿ, ನೀವು ಕೂಡ ನೋಡಿರ್ತೀರಿ. ಸೊ ಜನ ಮತ್ತೊಮ್ಮೆ ಮಂಜಣ್ಣ ಅಂತಿದ್ದಾರೆ, ನೀವೇನು ಹೇಳ್ತೀರಿ? ಅದು ಜನಕ್ಕೆ ಜನ ಜನನ ಕೇಳಿದ್ರೆ ಅದೇ ಅವರು ಗೊತ್ತಾಗ್ತದೆ. ನನಗೇನಿಲ್ಲ, ನಾನು ಏನು ಕ್ಷೇತ್ರದಲ್ಲಿ ನಾನು ಮುಂಚೆ ಹೆಂಗಿದ್ದೆ, ನಾನು ಶಾಸಕನಾದರೂ ಕೂಡ ಹಾಗೇ ಇದ್ದೀನಿ. ನಾನು ಶಾಸಕನಾದಮೇಲೆ ಇನ್ನು ನಾನು ಮುಂಚೆಗಿನ್ನ ಹಗಲು ರಾತ್ರಿ ನಾನು ದಿನಕ್ಕೆ 17-18 ಗಂಟೆಗಳ ಕಾಲ ಈ ಕ್ಷೇತ್ರ ಜನ ಸೇವೆ ಮಾಡ್ತಾ ಇದ್ದೀನಿ. ನಾನು ಎಂಥ ಕೋವಿಡ್ ಬಂದಾಗೂ ಅಷ್ಟೇ, ಫ್ಲಡ್ ಆದಾಗೂ ಅಷ್ಟೇ, ಯಾವುದೇ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಒಳಗಾದರೆ ತಕ್ಷಣ ನಾನು ಅಲ್ಲೋಗಿ ಜನಗಳಿಗೆ ಕಷ್ಟ ಸುಖ ಸ್ಪಂದನೆ ಮಾಡೋ ಇದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಜನ ಅದು ಅವರ ಇದು ನೋಡಿದ್ದಾರೆ, ಅವರು ಹಿಂದೆ 10-15-20 ವರ್ಷದಿಂದ ನೋಡ್ಕೊಂಬಂದಿದ್ದಾರೆ, ನಾನು 5 ವರ್ಷದಿಂದಲೂ ನೋಡಿದ್ದಾರೆ. ಅದರಿಂದ ಜನಗಳು ಆ ಭಾವನೆ ಇರ್ಬೋದು ಅನ್ಕೊಂಡು. ಎಸ್, ಜನಾಭಿಪ್ರಾಯ ಸಂಗ್ರಹ ಮಾಡ್ಬೇಕಾದ್ರೆ ಒಂದು ಕಾಮನ್ ಆಗಿ ಜನರ ಹತ್ರ ನಾನು ಕೇಳ್ಪಡ್ತಾ ಇದ್ದಿದ್ದು, ಮಂಜಣ್ಣ ಅವರು ಶಾಸಕರಲ್ಲ ನಮ್ಮ ಮನೆ ಮಗ ಅಂತ. ಸೊ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಅಭಿಮಾನ ಜನರ ಪರವಾಗಿ ನಿಮ್ಮ ಕಡೆ, ಸೊ ಏನನ್ಸತ್ತೆ ಈ ಅಭಿಮಾನಕ್ಕೆ? ನಿಜವಾಗೂ ನಾನು ಯಾವುದೋ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಜನ ಎಲ್ಲೇ ಹೋಗಲಿ, ನಾನು ಯಾವ ಮೂಲೆಗೆ ಹೋಗಲಿ, ಭಾಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ, ರಿಸೀವ್ ಮಾಡ್ಕೊಂತಾರೆ. ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ, ಬಿಟ್ಟರೆ ನೀವು ಸರಿಯಿಲ್ಲ, ನೀವು ನಮಗೆ ಸ್ಪಂದಿಸಿಲ್ಲ, ನಮ್ಮನ್ನು ಬರಲೇ ಇಲ್ಲ ನೀವು ಅಂತ ಯಾರೂ ಈ ಕ್ಷೇತ್ರದಲ್ಲಿ ಹೇಳೋದಿಲ್ಲ. ಏನೋ ಸಣ್ಣ ಪುಟ್ಟ ಇವತ್ತು ಗೊತ್ತಾಗಿದೆ, ಅವರೇ ಹೇಳ್ತಾರೆ ಕೆಲಸ ಆಗಿಲ್ಲ, ಇದನ್ನು ಸ್ವಲ್ಪ ಆಗಬೇಕಾಯಿತು ಅಂತಾರೆ. ಆದರೂ ಅವ್ರ ಹತ್ರಿಗೆ ಅವರೇ ಹೇಳ್ತಾರೆ, ನೀವು ಮಾಡ್ತಿದ್ರ ಎಲ್ಲ ಈ BJP ಸರ್ಕಾರದವರು ಪೂರ್ತಿ ನಿಮಗೆ ತೊಂದರೆ ಕೊಟ್ಟು ಅನುದಾನ ತಡೆ ಹೊಡೆದ್ರು, ಆದ್ದರಿಂದ ಸ್ವಲ್ಪ ನಿಮಗೆ ತೊಂದರೆ ಆಗಿದೆ. ನಾವು ನೋಡ್ತಾ ಇದ್ದೀವಿ, TVಯಲ್ಲಿ ನೋಡ್ತಾ ಇದ್ದೀವಿ, ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ನೀವು ಅಸೆಂಬ್ಲಿ ಒಳಗೆ ಮಾತಾಡಿದ್ದು ಕೇಳಿದ್ದು ಗಟ್ಟಿಯಾಗಿ ನಾವು ನೋಡಿದ್ದೀವಿ ಅಂತ ಅವರೇ ಹೇಳ್ತಾರೆ. ಆದ್ದರಿಂದ ಅದೆಲ್ಲ ಒಂದು ಕಡೆ ನಿಜವಾಗೂ ಒಂಥರ ಇದಾಗ ಖುಷಿ ಆಗ್ತದೆ. ಆದರೂ ನನಗೂ ಒಂದು ಕಡೆ ಏನಾಗಿದೆ ಅಂದರೆ ನನ್ನ ಕಾನ್ಸೆಪ್ಟ್ ಇದ್ದಿದ್ದೆ ಬೇರೆ, ಆದರೆ ಈ ಕ್ಷೇತ್ರದಲ್ಲಿ ಈ BJP ಸರ್ಕಾರ ನನಗೆ ಅಭಿವೃದ್ಧಿಗೆ ಅಡ್ಗಾಲಾಗ್ತು. ನಿಜವಾಗೂ ಜನ ಇವ್ರು ನನಗೆಲ್ಲ ತೊಂದರೆ ಆಗಿರೋದು, ಈ ಕ್ಷೇತ್ರದ ಜನ 5 ಲಕ್ಷ ಮತದಾರರಿಗೆ ಇವರು ತೊಂದರೆ ಮಾಡಿದ್ದಾರೆ. ಆದ್ದರಿಂದ ಜನ ಇದನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಸರಿಯಾದ ತಕ್ಕ ಪಾಠ ಕಲಿಸ್ತಾರೆ. ಎಸ್, ಇನ್ನೊಂದು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಟೆನ್ಷನ್ ಇದೆಯಾ? ಎಕ್ಸಾಮ್ ಬರೆಯೋ ರೀತಿ ಏನಾದರೂ ಒಂದು ಒತ್ತಡ ಅಥವಾ ಯಾವ ರೀತಿ ಅನಿಸ್ತಾ ಇದೆ ನಿಮಗೆ? ನನಗೇನು ಯಾವುದೂ ಇಲ್ಲ. ನಾನು ಬೆಳಗ್ಗೆ ಎದ್ದರೆ ನಾನು 8-9 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿವರೆಗೆ ಕ್ಷೇತ್ರದ ಜನಗಳ ಜೊತೆಯಲ್ಲಿ ಇರ್ತಿದ್ದೆ. ವಿಧಾನಸೌಧ ಫೈಲ್ಗಳು ಮೂವ್ ಮಾಡೋದು, ಇಲ್ಲಿ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡೋದು, ಪ್ರೈವೇಟ್ ಮದುವೆ ಮುಂಜುಗಳು ಅಟೆಂಡ್ ಮಾಡೋದು, ಈ ಕ್ಷೇತ್ರದಲ್ಲಿ ಕಾಮಗಾರಿಗಳು ಪೂಜೆಗಳು ಮಾಡೋದು, ಕಾಮಗಾರಿ ವೀಕ್ಷಣೆ ಮಾಡೋದು, ಅಧಿಕಾರಿಗಳು ಸಭೆ ಮಾಡೋದು, ಏನು ಕಂಟಿನ್ಯೂ ಆಗಿದೆ ಇವತ್ತಿನವರೆಗೆ ಅದೇ ಇದರಲ್ಲಿ ಬರ್ತಾ ಇದ್ದೀನಿ. ಈಗೇನು ನನಗೇನು ಚುನಾವಣೆ ಬಂದದೆ ಅಂತ ನನಗೇನು ವ್ಯತ್ಯಾಸನೇ ಕಂಡು ಬರೋಲ್ಲ. ಆದರೆ ಸ್ವಲ್ಪ ಅವರದೇ ಆದಂಥ ಕೆಲವೆಲ್ಲ ಕ್ಯಾಂಡಿಡೇಟ್ಗಳು ಸ್ವಲ್ಪ ಓಡಾಡ್ತಾರೆ, ಅವಾಗ ನಾವು ಸ್ವಲ್ಪ ಹೆಚ್ಚಿನ ರೀತಿ ಜನಗಳನ್ನ ನಾವೇನು ಜನಗಳಿಗೆ ನಾವೇನು ಕೈಮುಖಂ ಬರ್ತೀವಿ. ಜನಗಳಿಗೆ ಗೊತ್ತಿದೆ ನಾನು ಕಷ್ಟದಲ್ಲಿ ಏನು ನಾನು ಸ್ಪಂದಿಸಿದ್ದೀನಿ, ಸುಖವಾಗಿದ್ದಾಗ ಏನು ಸ್ಪಂದಿಸಿದ್ದೀನಿ, ಬೇರೆ ಬೇರೆ ಕೋವಿಡ್ ಬಂದಾಗ ಏನು ಸ್ಪಂದಿಸಿದ್ದೀನಿ, ಫ್ಲಡ್ ಆದಾಗ ಏನು ಸ್ಪಂದಿಸಿದ್ದೀನಿ, ಜನಗಳಿಗೆ ಗೊತ್ತಿದೆ ಅದು. ಅದನ್ನು ಹೆಚ್ಚಿಗೆ ಇನ್ನೇನು ಹೇಳೋದೇನಿಲ್ಲ. ಹಿಂದೆ ಅವರೇನು ಹೆಂಗೆ ಸ್ಪಂದಿಸ್ತಾ ಇದ್ರು, ನಾನೇನು ಸ್ಪಂದಿಸಿದ್ದೀನಿ. ಇವತ್ತು ನಾನೊಬ್ಬ ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಹೆಂಗೆ ಸ್ಪಂದಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ವಿರೋಧ ಪಕ್ಷದಾಗಿದ್ದರೂ ನನ್ನ ಬೇರೆ ಬೇರೆ ಇವತ್ತು ಕ್ಷೇತ್ರದಲ್ಲಿ ಆಪರೇಷನ್ ಕಮಲ್ಗಳು ಆದಾಗ ನಾನು ಯಾವ ಥರ ನಡ್ಕೊಂಡ ರೀತಿ ಜನಗಳು ಅದೆಲ್ಲ ನೋಡಿದ್ದಾರೆ. ಆದ್ದರಿಂದ ನನಗೆ ಎಲ್ಲ ಒಂದು ಖುಷಿ ಇದೆ. 100-100 ಜನ JDS ಪಕ್ಷನ ಇವತ್ತು 100-100 ಕೈ ಹಿಡಿತಾರೆ. ಎಸ್, ಇನ್ನು ರಾಜ್ಯದಲ್ಲಿ ಕೂಡ ಪಂಚರತ್ನ ಯಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ JDS ವರಿಷ್ಠರು ಎಲ್ಲರೂ ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಯಾತ್ರೆ. ಸೊ ಜನ, ಕರ್ನಾಟಕ ರಾಜ್ಯ ಜನ JDS ಪಕ್ಷಕ್ಕೆ ಎಷ್ಟು ಮತಗಳು ಬರ್ಬೋದು ಈ ಕ್ಷೇತ್ರ? ಈ ಸಲ 100-100 ಹೆಚ್ಚಿನ ನಾವು ಕಾಂಗ್ರೆಸ್ಸು BJP ಹೆಚ್ಚಿನ ಇವತ್ತು ಸೀಟ್ಗಳು ನಮಗೆ ಬರ್ತವೆ ಅಂತ ಒಂದು ನಂಬಿಕೆ ಇದೆ. ಕಾರಣ ಇಷ್ಟೇ, ಹಿಂದೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿಕೊಟ್ರು. ಅವತ್ತು ಅಂಥ ಕೊಯಲೇಷನ್ ಗೌರ್ಮೆಂಟ್ ಆಗಿದ್ದು ಅವ್ರ ಮಾತಿ ತಪ್ಪಲಿಲ್ಲ. ಅವರು ಹೇಳಿದರು
ನಾನು ಬಂದರೆ ನಾನು ಪೂರ್ತಿ ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ಆದರೂ ಅವ್ರದ್ದು ಪೂರ್ತಿ ಮೆಜಾರಿಟಿ ಬರಲಿಲ್ಲ. ಬರಲಿಲ್ಲ ಅಂದರೆ ನಾವು ಹೇಳ್ಬೋದಾಯ್ತು ನಂಗೆ ಮೆಜಾರಿಟಿ ಬರಲಿಲ್ಲ ಮಾಡೋಕ್ಕಾಗಲ್ಲ ಅನ್ಬತ್ತಿತ್ತು. ಆದರೂ ಮಾತಿ ತಪ್ಪಿಲ್ಲ ಅವರು. ಅವರು ಕೊಯಲೇಷನ್ ಗೌರ್ಮೆಂಟಿಗೆ ಎಲ್ಲರಿಗೂ ಮನೆ ಒಲಿಸಿ ಇವತ್ತು ಇಡೀ ಒಂದೊಂದು ತಾಲೂಕಲ್ಲಿ ಜಿಲ್ಲೆ ಒಳಗೆ ಹೋದರೆ ಒಂದು ತಾಲೂಕಲ್ಲಿ 10-15 ಕೋಟಿ ಸಾಲ ಮನ್ನಾ ಆಗಿದೆ. ಅದರಿಂದ ಇವತ್ತು ಸಾಕಷ್ಟು ಜನಗಳಿಗೆ ಅದು ಬೆನಿಫಿಟ್ ಆಗಿದೆ. ಜನ ತೀರ್ಮಾನ ಮಾಡಿದರೆ ಇವತ್ತು ಜೆ ಡಿ ಎಸ್ ಪಕ್ಷ ತರಬೇಕು, ಪ್ರಾದೇಶಿಕ ಪಕ್ಷ ತರಬೇಕು, ಎರಡೂ ಇವತ್ತು ಈ ರಾಷ್ಟ್ರೀಯ ಪಕ್ಷಗಳು ಈ ದುರಾಡಳಿತ ಜನ ನೋಡಿದ್ದಾರೆ, ಅದರಿಂದ ತಿರಸ್ಕಾರ ಮಾಡ್ತಾರೆ. ಇವತ್ತು 100-100 ಸನ್ಮಾನ್ಯ ಕುಮಾರಣ್ಣರು ಮುಖ್ಯಮಂತ್ರಿ ಆತರೆ. ಎಸ್ ಸರ್, ಕಡೆಯದಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ಜನತೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಅವರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ನಾನು ಕಳೆದ ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಶಾಸಕನಾಗಿ ಮಾಡಿ ಕಳಿಸಿದ್ರಿ. ಏನು ಮಾಡಿ ಕಳಿಸಿದ್ರೆ ನನ್ನ ಕಾನ್ಸೆಪ್ಟೇ ಬೇರೆ ಬೇರೆ ಇತ್ತು, ನನ್ನ ಗುರಿನೇ ಬೇರೆ ಇತ್ತು. ಆದರೆ ಆ ಇದಕ್ಕೆ ಆ ಡೆವಲಪ್ಮೆಂಟು ಇದಕ್ಕೆ ನಾನು ತಲುಪೋಕ್ಕಾಗಲಿಲ್ಲ. ನನ್ನ ಕಾನ್ಸೆಪ್ಟೇ ಬೇರೆ ಇತ್ತು. ಕಾರಣ ಏನು ಮಾಡ್ತೀವಿ, ಕಳೆದ ಏನು ನಾನು ಶಾಸಕನಾದ ಮೇಲೆ ನಾನು ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ ನಾನು ಏನು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟು ದಾಸರಳ್ಳಿಗೆ ಅನುದಾನ ತಂದು ಅಭಿವೃದ್ಧಿ ಮಾಡಬೇಕು ಅಂತ ಈ ಸರ್ಕಾರ ಬದಲಾವಣೆ ತಕ್ಷಣ ಅದು ಅನುದಾನ ಕಡಿತಗೊಳಿಸಿರು. ಆದಮೇಲೆ ಕೋವಿಡ್ ಬಂತು. 2 ವರ್ಷ ಕೋವಿಡ್ ಬಂದಂಥ ಕಾಲದಲ್ಲಿ ಲಾಕ್ಡೌನ್ ಸೀಲ್ ಡೌನ್ ಮಾಡಿ 144 ಹಾಕಿದ ಮೇಲೆ ಯಾವುದು ಕೆಲಸ ಕಾರ್ಯ ನಡೆದಿಲ್ಲ. ಅದಾದಮೇಲೆ ಫ್ಲಡ್ಡು ಕಂಟಿನ್ಯೂ ಆಗಿ ಲಾಸ್ಟ್ ಇಯರು ಈ ವರ್ಷ ಫ್ಲಡ್ಗಳಾಗಿ ಸಾಕಷ್ಟು ಅಭಿವೃದ್ಧಿಗೆ ಅಡೆತಡೆ ಆಯಿತು. ಏನು ಕೆಲಸ ಮಾಡೋಕ್ಕೂ ಆಗಲಿಲ್ಲ. ಮತ್ತು ನಾನೊಬ್ಬ ವಿರೋಧ ಪಕ್ಷದಾಗಿದ್ದನು, ಏನೂ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಜನ ಅದನ್ನು ನೋಡಿದರೆ ನಾನು ಕೋವಿಡ್ ಬಂದಂಥ ಕಾಲದಾಗ ಏನು ಕೆಲಸ ಮಾಡಿದ್ದೀನಿ, ನಾನು ಫ್ಲಡ್ ಆದಾಗ ಏನು ಕೆಲಸ ಮಾಡಿದ್ದೀನಿ, ಮತ್ತು ನಾನು ಇತ್ತೀಚೆಗೆ ಏನು ಕೆಲಸಗಳು ನಡೀತಾ ಇದ್ದಾವೆ, ಯಾರು ಏನೇನು ತೊಂದರೆ ಕೊಟ್ಟಿದ್ದಾರೆ ಗಮನಿಸಿದ್ದಾರೆ. ಅದನ್ನು ಇವತ್ತು ನಾನು ಈ ಕ್ಷೇತ್ರದ ಜನಗಳಿಗೆ ನಾನು ಕೇಳ್ಕೊಂತೀನಿ. ನನಗೆ ದಯಮಾಡಿ ಇದೊಂದು ನನಗೊಂದು ಅವಕಾಶ ಮಾಡಿಕೊಡಿ. ನಾನು ಈ ಕ್ಷೇತ್ರದಲ್ಲಿ ನಾನು ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಯಲ್ಲಿ ಈ ನಂಬರ್ 1ನೇ ಸ್ಥಾನ ತರಬೇಕು ಅಂತ ಒಂದು ಪಣ ತೊಟ್ಟಿ ಗುರಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೈ ಮುಗಿದು ನಾನು ಕ್ಷೇತ್ರದ ಜನತೆಗೆ ನಾನು ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು.